And press the bell icon. ಇವತ್ತು ನಾವು ಭಾರತೀಯ ಕಿಸಾನ್ ಸಂಘದಿಂದ ಹೋರಾಟ ಮಾಡ್ತಿರ್ತೀವಿ. ಯಾಕೆ ಹೋರಾಟ ಮಾಡತ್ತಾರಪ್ಪ ಅಂತಂದ್ರೆ, ಮತ್ತೆ ಭೂ ಸ್ವಾಧೀನ ಕಾಯ್ದೆನ ಇಡೀ ರಾಜ್ಯದಲ್ಲಿ ಇವತ್ತು ಜಾರಿಗೆ ತರ್ತಾ ಇದ್ದಾರೆ. ಭೂ ಸ್ವಾಧೀನ ಕಾಯ್ದೆ ಅಂತಂದ್ರೆ ಏನು? 1961ರಲ್ಲಿ ಅವಾಗಿನ ಪ್ರಧಾನಮಂತ್ರಿ ಆದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸಂದರ್ಭದಲ್ಲಿದ್ದು ಕರ್ನಾಟಕ ರಾಜ್ಯದಲ್ಲಿ ಯುವರಾಜ್ ಅರಸು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅಂತ ಸಂದರ್ಭದಲ್ಲಿ 1961ರಾಗ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ಬಂದಿತ್ತು. ಆ ಕಾಯ್ದೆಯಿಂದ ಇವತ್ತು ನಾವು ಇವತ್ತು ಯಾವುದೇ ಪಕ್ಷದಾಗಿರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಯಾವುದೇ ಪಕ್ಷದಾಗಿರಲಿ, ಒಂದು ಆ ಕಾನೂನು ಪ್ರತಿಯೊಬ್ಬ ರೈತರಿಗೆ ಇವತ್ತು ಅನುಕೂಲ ಆಗಿ ಒಂದು ತುತ್ತ ಅನ್ನ ತಿಂತಾನಂದ್ರೆ ಇವತ್ತು ನಿಂತು ನಾವು ಮಾತಾಡಲಕ್ ಸಾಧ್ಯ ಆಯ್ತಂದ್ರೆ ಇವತ್ತು 1961 ಭೂ ಸುಧಾರಣೆ ಕಾಯ್ದೆನ ತಂದು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕಾಗಿ ಆ ಕಾಯ್ದೆಯನ್ನು ಈ ಸರ್ಕಾರ ಇವತ್ತು ಜಾರಿಗೆ ತರ್ತಾ ಇದೆ. ಜಾರಿಗೆ ತಂದು ಸರ್ಕಾರ ಪ್ರಸ್ತಾಪನೆ ಏನಪ್ಪ ಅಂತಂದ್ರೆ, ಸರ್ಕಾರ ಪ್ರಸ್ತಾಪ ಏನಂತಂದ್ರೆ, ನಾವು ಹಳ್ಳಿಗಳಲ್ಲಿ ಕೈಗಾರಿಕೆಗಳನ್ನು ತಂದ ಹಳ್ಳಿಗಳನ್ನು ಅಭಿವೃದ್ಧಿ ಪಡಿಸ್ತಾನ ತಂದ ಇವತ್ತು ಸರ್ಕಾರ ತನ್ನ ಪ್ರಸ್ತಾಪದಲ್ಲಿ ಹೇಳ್ತಿದೆ. ಆದರೆ ಸ್ನೇಹಿತರೆ, ಭೂ ಸ್ವಾಧೀನ ಕಾಯ್ದೆಗೂ ಮತ್ತು ಕೈಗಾರಿಕಾ ಅಭಿವೃದ್ಧಿ ಮಂಡಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಸಪರೇಟ್ ಆದಂತಹ ಇವತ್ತು ರಾಜ್ಯದಲ್ಲಿ ಕಾನೂನು ಇದೆ. ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯಲ್ಲಿ ಇವತ್ತು 12,000 ಎಕರೆ ಜಮೀನನ್ನು ಅಭಿವೃದ್ಧಿ ಪಡಿಸಿದ್ದಾರೆ. 36,000 ಎಕರೆ ಇವತ್ತು 36,000 ಎಕರೆ ಅಭಿವೃದ್ಧಿ ಪಡಿಸಲಾದ ಜಮೀನು ಇವತ್ತು ಕರ್ನಾಟಕ ರಾಜ್ಯದಲ್ಲಿದೆ. 1974ರಿಂದ ಇವತ್ತು ಹಣ ಅಕ್ರಮವಾಗಿ ಇವತ್ತು ಏನು ಭೂಮಿ ತೆಗೆದುಕೊಳ್ಳಕ್ಕೆ ಏನು ಇವತ್ತು ಉದ್ಯಮಶಾಲಿಗಳು ಬಂಡವಾಳಶಾಲ ಶ್ರೀಮಂತ ಏನು ತಗೊಳಕ್ಕೆ ಪ್ರಯತ್ನ ಪಟ್ಟರು ಅಲ್ಲಿ ಹಿಂದಿನಲ್ಲಿ ಇವತ್ತು ಜಮೀನುಗಳನ್ನು ತೆಗೆದುಕೊಂಡ. ಇಡೀ ರಾಜ್ಯದಾಗ 3,814 ಪ್ರಕರಣಗಳು ಇಡೀ ರಾಜ್ಯದಲ್ಲಿವೆ. ಆ ಪ್ರಕರಣಗಳನ್ನು ಮುಚ್ಚಿ ಹಾಕಲು ಈ ಸರ್ಕಾರ ಏನ್ ಮಾಡಬೇಕು ಅಂತಂದ್ರೆ, ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತರ್ತಾ ಇದೆ. ಈ ಕಾಯ್ದೆ ಭೂ ಸುಧಾರಣೆ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ 79 ABC ಮತ್ತು 80 ಕಲಂಗಳನ್ನು ತಿದ್ದುಪಡಿ ಮಾಡಿ 63 ಕಲಂನ ಭೂ ಸ್ವಾಧೀನ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಕಾನೂನನ್ನು ಈ ರಾಜ್ಯ ಸರ್ಕಾರ ತರ್ತಾ ಇದೆ. ಈ ಕಾನೂನು ಯಾವುದೇ ರಾಜ್ಯದಲ್ಲಿ ಇಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಕಾನೂನು ಇದೆ. ಈ ಕಾನೂನಿನಿಂದ ಸಣ್ಣ ರೈತರಿಗೆ ಬಹಳಷ್ಟು ಒಂದು ಅನ್ಯಾಯ ಆಗ್ತದೆ. ಇದೊಂದು ಅನ್ಯಾಯದ ಒಂದು ಶಾಸನ ಆಗಿದೆ. ಅದಕ್ಕಾಗಿ ಇದನ್ನ ದಯವಿಟ್ಟು ಈ ಸಂದರ್ಭದಲ್ಲಿ ಕೈ ಬಿಡಬೇಕಂತಂದ ನಾವು ಭಾರತೀಯ ಕಿಸಾನ್ ಸಂಘದಿಂದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಗಮನಕ್ಕೂ ಹಾಗೂ ರಾಷ್ಟ್ರಪತಿ ರಾಜ್ಯಪಾಲ ಅವರಿಗೆ ಇವತ್ತು ನಾವು ತಹಸೀಲ್ದಾರ್ ಮುಖಾಂತರ ಮನೆಯನ್ನು ಕೊಡ್ಲಾತಿದ್ದೆವು. ಈ ಯಾವುದೇ ರೀತಿಯಿಂದ ರಾಜ್ಯದಾಗ ಈ ಕಾಯ್ದೆ ಜಾರಿಗೆ ಬರಬಾರ್ದು. ಯಾಕೆ ಬರಬಾರ್ದಪ್ಪ ಅಂತಂದ್ರೆ, ಈ ಕಾಯ್ದೆ ಜನ ವಿರೋಧಿ ಕಾಯ್ದೆ, ಈ ಕಾಯ್ದೆ ರೈತ ವಿರೋಧಿ ಕಾಯ್ದೆ, ಈ ಕಾಯ್ದೆ ಸಾಮಾಜಿಕ ಸಾಮರಸ್ಯ ವಿರುದ್ಧ ಕಾಯ್ದೆ, ಈ ಕಾಯ್ದೆ ಬಡವರು ಮತ್ತು ಶ್ರೀಮಂತರಲ್ಲಿ ಸಂಘರ್ಷ ಉಂಟು ಮಾಡುವಂತ ಕಾಯ್ದೆ, ಈ ಕಾಯ್ದೆ ಪ್ರಜಾಪ್ರಭುತ್ವದ ಉಲ್ಲಂಘನೆ ಕಾಯ್ದೆ. ಅದಕ್ಕಾಗಿ ಈ ಕಾಯ್ದೆಗೆ ನಮ್ಮ ರೈತರು ಯಾವತ್ತೂ ಬೆಂಬಲ ಕೊಡಲ್ಲ. ಈ ರಾಜ್ಯದಲ್ಲಿ ಈ ಕಾನೂನು ಬರಬಾರ್ದು. ಅದಕ್ಕಾಗಿ ಈ ರಾಜ್ಯದಾಗ ನಾವು ಆಲ್ರೆಡಿ ಪ್ರೊಟೆಸ್ಟ್ ಮಾಡತ್ತದು, ಇವತ್ತು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡತ್ತದು, ಇವತ್ತು ಇಲ್ಲಿ ಮಾಡತ್ತು. ಆದ್ದರಿಂದ ಇದೆಲ್ಲರೂ ಒಂದು ಹೇಳೇ ಕಾನೂನು ಎಲ್ಲರೂ ಜಾರಿಗೆ ಬರ್ತಂದ್ರೆ, ಎಲ್ಲ ರೈತ ಸಂಘಟನೆಗಳು ಕೂಡಿಕೊಂಡ ಇಡೀ ಹಳ್ಳಿಗೆ ಹೋಗಿ ರೈತರ ಜಾಗೃತಿ ಮೂಡಿಸಿ ಸರ್ಕಾರ ವಿರುದ್ಧ ಬಂಡಾಯ ಕೂಗುವಂತಹ ಒಂದು ಮನಸ್ಥಿತಿಗೆ ನಾವು ಇಳಿದದು. ಅದಕ್ಕಾಗಿ ಆ ಕಾನೂನನ್ನು ಯಾವುದೇ ರೀತಿಯಿಂದ ಜಾರಿಗೆ ಬರಬಾರದು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸುತ್ತೇನೆ. ಸರ್ಕಾರ ವಿರುದ್ಧ ನಾನು ಧಿಕ್ಕಾರ. ಈ ಸಂದರ್ಭದಲ್ಲಿ ಒಂದು 4-5 ಮಾತುಗಳನ್ನ ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ರೈತ ಬಂಧುಗಳಿಗೆ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಜನವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಸಾಮಾಜಿಕ ಮತ್ತು ಸಾಮರಸ್ಯ ಕದಡುವಂತ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಶ್ರೀಮಂತರು ಮತ್ತು ಬಡವರ ನಡುವೆ ಸಂಘರ್ಷ ಉಂಟು ಮಾಡುವಂತ ಸರ್ಕಾರ. ಬಲೋ ಭಾರತ್ ಮಾತಾ ಕೀ ಜೈ. ಒಂದೇ ಮಾತರಂ. ರೈತ ವಿರೋಧಿ ಸರ್ಕಾರಕ್ಕೆ
ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುವಂತಹ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಜನ ವಿರೋಧಿ ಸರ್ಕಾರ ಹರ್ ಕಿಸಾನ್ ಅಮರ ನೇತಾ ಹರ್ ಕಿಸಾನ್ ಅಮರ ನೇತಾ ಹರ್ ಕಿಸಾನ್ ಅಮರ ನೇತಾ ಹರ್ ಕಿಸಾನ್ ಅಮರ ನೇತಾ ರಾಜ್ಯಾದ್ಯಂತ ಇವತ್ತು ನಾವು ಭಾರತೀಯ ಕಿಸಾನ್ ಸಂಘದಿಂದ ಹೋರಾಟ ಮಾಡ್ತಿದ್ದೀವಿ. ಯಾಕೆ ಹೋರಾಟ ಮಾಡತ್ತಾರಪ್ಪ ಅಂತಂದ್ರೆ, ಮತ್ತೆ ಭೂ ಸ್ವಾಧೀನ ಕಾಯ್ದೆಯನ್ನ ಇಡೀ ರಾಜ್ಯದಲ್ಲಿ ಇವತ್ತು ಜಾರಿಗೆ ತರ್ತಾ ಇದ್ದಾರೆ. ಭೂ ಸ್ವಾಧೀನ ಕಾಯ್ದೆ ಅಂತಂದ್ರೆ ಏನು? 1961ರಲ್ಲಿ ಅವಾಗಿನ ಪ್ರಧಾನಮಂತ್ರಿ ಆದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸಂದರ್ಭದಲ್ಲಿದ್ದು ಕರ್ನಾಟಕ ರಾಜ್ಯದಲ್ಲಿ ಯುವರಾಜ ಅರಸು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅಂತ ಸಂದರ್ಭದಲ್ಲಿ 1961ರಾಗ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ಬಂದಿತ್ತು. ಆ ಕಾಯ್ದೆಯಿಂದ ಇವತ್ತು ನಾವು ಇವತ್ತು ಯಾವುದೇ ಪಕ್ಷದಾಗ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಬಿಜೆಪಿ ಇರಲಿ, ಯಾವುದೇ ಪಕ್ಷದಾಗ ಇರಲಿ, ಒಂದು ಆ ಕಾನೂನು ಪ್ರತಿಯೊಬ್ಬ ರೈತರಿಗೆ ಇವತ್ತು ಅನುಕೂಲ ಆಗಿ ಒಂದು ತುತ್ತ ಅನ್ನ ತಿಂತಾನಂದ್ರೆ ಇವತ್ತು ನಿಂತು ನಾವು ಮಾತಾಡಲಾಕ ಸಾಧ್ಯ ಆಯ್ತಂದ್ರೆ ಇವತ್ತು 1961 ಭೂ ಸುಧಾರಣೆ ಕಾಯ್ದೆನ ತಂದು ಈ ಸಂದರ್ಭದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕಾಗಿ ಆ ಕಾಯ್ದೆಯನ್ನು ಈ ಸರ್ಕಾರ ಇವತ್ತು ಜಾರಿಗೆ ತರ್ತಾ ಇದೆ. ಜಾರಿಗೆ ತಂದ್ರೆ ಸರ್ಕಾರ ಪ್ರಸ್ತಾಪನೆ ಏನಪ್ಪ ಅಂತಂದ್ರೆ, ಸರ್ಕಾರ ಪ್ರಸ್ತಾಪನೆ ಏನಂತಂದ್ರೆ, ನಾವು ಹಳ್ಳಿಗಳಲ್ಲಿ ಕೈಗಾರಿಕೆಗಳನ್ನು ತಂದ ಹಳ್ಳಿಗಳನ್ನು ಅಭಿವೃದ್ಧಿ ಪಡಿಸ್ತಾನೆ ತಂದ ಇವತ್ತು ಸರ್ಕಾರ ತನ್ನ ಪ್ರಸ್ತಾಪದಲ್ಲಿ ಹೇಳ್ತಿದೆ. ಆದರೆ ಸ್ನೇಹಿತರೆ, ಭೂ ಸ್ವಾಧೀನ ಕಾಯ್ದೆಗೂ ಮತ್ತು ಕೈಗಾರಿಕಾ ಅಭಿವೃದ್ಧಿ ಮಂಡಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಸಪರೇಟ್ ಆದಂತಹ ಇವತ್ತು ರಾಜ್ಯದಲ್ಲಿ ಕಾನೂನು ಇದೆ. ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯಲ್ಲಿ ಇವತ್ತು 12,000 ಎಕರೆ ಜಮೀನನ್ನು ಅಭಿವೃದ್ಧಿ ಪಡಿಸಿದ್ದಾರೆ. 36,000 ಎಕರೆ ಇವತ್ತು 36,000 ಎಕರೆ ಅಭಿವೃದ್ಧಿ ಪಡಿಸಲಾದ ಜಮೀನು ಇವತ್ತು ಕರ್ನಾಟಕ ರಾಜ್ಯದಲ್ಲಿದೆ. 1974ರಿಂದ ಇವತ್ತು ಹಣ ಅಕ್ರಮವಾಗಿ ಇವತ್ತು ಏನು ಭೂಮಿ ತೆಗೆದುಕೊಳ್ಳಕ್ಕೆ ಏನು ಇವತ್ತು ಉದ್ಯಮಶಾಲಿಗಳು ಬಂಡವಾಳಶಾಲು ಶ್ರೀಮಂತ ಏನು ತಗೊಳಕ್ಕೆ ಪ್ರಯತ್ನ ಪಟ್ಟರು. ಅಲ್ಲಿ ಹಿಂದಿನಲ್ಲಿ ಇವತ್ತು ಜಮೀನುಗಳನ್ನು ತೆಗೆದುಕೊಂಡ ಇಡೀ ರಾಜ್ಯದಾಗ 3,814 ಪ್ರಕರಣಗಳು ಇಡೀ ರಾಜ್ಯದಲ್ಲಿವೆ. ಆ ಪ್ರಕರಣಗಳನ್ನು ಮುಚ್ಚಿ ಹಾಕಲು ಈ ಸರ್ಕಾರ ಏನ್ ಮಾಡಲಾಗ್ತದೆ, ಭೂ ಸುಧಾರಣೆ ಕಾಯ್ದೆಯನ್ನ ಜಾರಿಗೆ ತರ್ತಾ ಇದೆ. ಈ ಕಾಯ್ದೆ ಭೂ ಸುಧಾರಣೆ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ 79 ABC ಮತ್ತು 80 ಕಲಂಗಳನ್ನು ತಿದ್ದುಪಡಿ ಮಾಡಿ 63 ಕಲಂನ ಭೂ ಸ್ವಾಧೀನ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಕಾನೂನನ್ನು ಈ ರಾಜ್ಯ ಸರ್ಕಾರ ತರ್ತಾ ಇದೆ. ಈ ಕಾನೂನು ಯಾವುದೇ ರಾಜ್ಯದಲ್ಲಿ ಇಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಕಾನೂನು ಇದೆ. ಈ ಕಾನೂನಿನಿಂದ ಸಣ್ಣ ರೈತರಿಗೆ ಬಹಳಷ್ಟು ಒಂದು ಅನ್ಯಾಯ ಆಗ್ತದೆ. ಇದು ಒಂದು ಅನ್ಯಾಯದ ಒಂದು ಶಾಸನ ಆಗಿದೆ. ಅದಕ್ಕಾಗಿ ಇದನ್ನ ದಯವಿಟ್ಟು ಈ ಸಂದರ್ಭದಲ್ಲಿ ಕೈ ಬಿಡಬೇಕಂತಂದ ನಾವು ಭಾರತೀಯ ಕಿಸಾನ್ ಸಂಘದಿಂದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಗಮನಕ್ಕೂ ಹಾಗೂ ರಾಷ್ಟ್ರಪತಿ ರಾಜ್ಯಪಾಲ ಅವರಿಗೆ ಇವತ್ತು ನಾವು ತಹಸೀಲ್ದಾರ್ ಮುಖಾಂತರ ಮನೆಯನ್ನು ಕೊಡ್ಲಾತಿದ್ದು. ಈ ಯಾವುದೇ ರೀತಿಯಿಂದ ರಾಜ್ಯದಾಗ ಈ ಕಾಯ್ದೆ ಜಾರಿಗೆ ಬರಬಾರ್ದು. ಯಾಕೆ ಬರಬಾರ್ದಪ್ಪ ಅಂತಂದ್ರೆ, ಈ ಕಾಯ್ದೆ ಜನ ವಿರೋಧಿ ಕಾಯ್ದೆ, ಈ ಕಾಯ್ದೆ ರೈತ ವಿರೋಧಿ ಕಾಯ್ದೆ, ಈ ಕಾಯ್ದೆ ಸಾಮಾಜಿಕ ಸಾಮರಸ್ಯ ವಿರುದ್ಧ ಕಾಯ್ದೆ, ಈ ಕಾಯ್ದೆ ಬಡವರು ಮತ್ತು ಶ್ರೀಮಂತರಲ್ಲಿ ಸಂಘರ್ಷ ಉಂಟು ಮಾಡುವಂತ ಕಾಯ್ದೆ, ಈ ಕಾಯ್ದೆ ಪ್ರಜಾಪ್ರಭುತ್ವದ ಉಲ್ಲಂಘನೆ ಕಾಯ್ದೆ. ಅದಕ್ಕಾಗಿ ಈ ಕಾಯ್ದೆಗೆ ನಮ್ಮ ರೈತರು ಯಾವತ್ತು ಬೆಂಬಲ ಕೊಡಲ್ಲ. ಈ ರಾಜ್ಯದಲ್ಲಿ ಈ ಕಾನೂನು ಬರಬಾರ್ದು. ಅದಕ್ಕಾಗಿ ಈ ರಾಜ್ಯದಾಗ ನಾವು ಆಲ್ರೆಡಿ ಪ್ರೊಟೆಸ್ಟ್ ಮಾಡತ್ತದು, ಇವತ್ತು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡತ್ತದು, ಇವತ್ತು ಇಲ್ಲಿ ಮಾಡತ್ತು. ಆದ್ದರಿಂದ ಇದೆಲ್ಲರ ಒಂದು ಹೇಳಿ ಕಾನೂನು ಎಲ್ಲರ ಜಾರಿಗೆ ಬರ್ತದಂದ್ರೆ ಎಲ್ಲ ರೈತ ಸಂಘಟನೆಗಳು ಕೂಡಿಕೊಂಡ ಇಡೀ ಹಳ್ಳಿಗಳಿಗೆ ಹೋಗಿ ರೈತರ ಜಾಗೃತಿ ಮೂಡಿಸಿ ಸರ್ಕಾರ ವಿರುದ್ಧ ಬಂಡಾಯ ಕೂಗುವಂತಹ ಒಂದು ಮನಸ್ಥಿತಿಗೆ ನಾವು ಇಳಿದದು. ಅದಕ್ಕಾಗಿ ಆ ಕಾನೂನನ್ನು ಯಾವುದೇ ರೀತಿಯಿಂದ ಜಾರಿಗೆ ಬರಬಾರದು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸುತ್ತೇನೆ. ಸರ್ಕಾರ ವಿರುದ್ಧ ನಾನು ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಈ ಸಂದರ್ಭದಲ್ಲಿ ಒಂದು 4-5 ಮಾತುಗಳನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ರೈತ ಬಂಧುಗಳಿಗೆ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಜನವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ.
ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಸಾಮಾಜಿಕ ಮತ್ತು ಸಾಮರಸ್ಯ ಕದಡುವಂತಹ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಶ್ರೀಮಂತರು ಮತ್ತು ಬಡವರ ನಡುವೆ ಸಂಘರ್ಷ ಉಂಟು ಮಾಡುವಂತಹ ಸರ್ಕಾರ ಬಲೋ ಭಾರತ್ ಮಾತಾ ಕೀ ಜೈ ವಂದೇ ಮಾತರಂ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುವಂತಹ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಜನ ವಿರೋಧಿ ಸರ್ಕಾರ ಹರ್ ಕಿಸಾನ್ ಅಮರ ನೇತಾ ಹರ್ ಕಿಸಾನ್ ಅಮರ ನೇತಾ ಹರ್ ಕಿಸಾನ್ ಅಮರ ನೇತಾ ಹರ್ ಕಿಸಾನ್ ಅಮರ ನೇತಾ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695 ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695 ರಾಘವೇಂದ್ರ ಜ್ಯೋತಿಷಾಲಯ ಕಷ್ಟಕಾಲದಲ್ಲಿ ಕಾಮಧೇನು ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ ಪಂಡಿತ್ ಶ್ರೀ ಪಿ ಎಂ ಶರ್ಮಾ ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಆರೋಗ್ಯ ಸಂತಾನ ಸಾಲಬಾಧೆ ವ್ಯಾಪಾರ ಹಣಕಾಸು ಮದುವೆ ದಾಂಪತ್ಯ ಕಲಹ ಪ್ರೇಮ ವಿಚಾರ ಕೋರ್ಟ್ ಕೇಸ್ ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ
ವಿಶೇಷ ಸೂಚನೆ ಧನವಶ ಜನವಶ ಶತ್ರುನಾಶ ಸ್ತ್ರೀ ಪುರುಷ ಪ್ರೇಮ ಸ್ತಂಭನ ದಿಗ್ಬಂಧನ ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ ಪಂಡಿತ್ ಪಿ ಎಂ ಶರ್ಮಾ ದೂರವಾಣಿ ಸಂಖ್ಯೆ 9731256246 9731256246 ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ ಹಳ್ಳಿಗಳು ಭಾರತದ 72%ರಷ್ಟಿದೆ ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ ಒಂದು ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯು